ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸರ್ವಶಕ್ತ ತಂದೆಯಾದ ದೇವರೇ, ಸೃಷ್ಟಿಕರ್ತ ಪಿತರೇ, ನಿಮ್ಮ ಪುತ್ರರ ಮುಖಾಂತರ ನೀವು ನೀಡಿದ ಅಮೋಘ ಕೊಡುಗೆ ನಮ್ಮ ಮೋಕ್ಷದಾನ. ಈ ಮೋಕ್ಷಕ್ಕೋಸ್ಕರ ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಅಮೋಘ ಪ್ರೀತಿಯಲ್ಲಿ, ನಿಮ್ಮ ಸೃಷ್ಟಿ ಹೋಲಿಕೆಯಲ್ಲಿ ನಮ್ಮನ್ನು ಸೃಷ್ಟಿಸಿದ ನೀವು ನಮ್ಮ ಪಾಪಗಳಿಗೆ ಕೆಡುಕು ತರಲು ಬಿಡದೆ, ಪಾಪದಿಂದ ನಮ್ಮ ಸರ್ವನಾಶ ಆಗದೆ ವಿನೂತನ ಅನಂತ ಜೀವನಕ್ಕೆ ನೀವು ನಮ್ಮನ್ನು ಕೊಂಡೊಯ್ದಿದ್ದೀರಿ. ನಿಮ್ಮ ಪುತ್ರ ಯೇಸು ಮುಖಾಂತರ ಅವರ ಶಿಲುಬೆಯ ಮರಣ, ಅವರ ಕೊನೆಯ ಯಾತನೆ, ಅವರ ಜೀವದಾನ ನಮ್ಮ ಮೋಕ್ಷದಾನ. ಆದ್ದರಿಂದ ನಿಮಗೆ ವಂದನೆ ಸ್ತೋತ್ರ ಯೇಸುವೆ. ನಿಮ್ಮ ಶಿಲುಬೆಯ ಮರಣದ ಕೊನೆಯ ಮಾತುಗಳನ್ನು ಆಲಿಸುವ ನಮಗೆ, ಆ ಮಾತಿನ ಅರ್ಥವನ್ನು ಅರಿಯಲು, ಇನ್ನೂ ಹೆಚ್ಚು ಈ ಮಾತುಗಳ ಅರ್ಥವನ್ನು ಅರಿತು ನಿಮ್ಮನ್ನು ಪ್ರೀತಿಸಲು ನಮ್ಮ ಹೃದಯಕ್ಕೆ, ಆತ್ಮಕ್ಕೆ ನಮಗೆ ನೀವು ಶಕ್ತಿ ಕೃಪಾಶೀರ್ವಾದಗಳನ್ನು ನೀಡಿರಿ. ಆಮೇನ್. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 23 ವಾಕ್ಯ 33 ಮುಂದುವರಿದು. ಕಪಾಲ ಎಂಬ ಸ್ಥಳಕ್ಕೆ ಬಂದು ಸೇರಿದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದರು. ಆ ಇಬ್ಬರು ಅಪರಾಧಿಗಳಲ್ಲಿ ಒಬ್ಬನನ್ನು ಅವರ ಬಲಗಡೆಯಲ್ಲೂ ಮತ್ತೊಬ್ಬನನ್ನು ಎಡಗಡೆಯಲ್ಲೂ ಶಿಲುಬೆಗೆ ಏರಿಸಿದರು. ಆಗ ಯೇಸು, ಪಿತನೇ, ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು ಎಂದರು. ಸೈನಿಕರಾದರೂ ಯೇಸುವಿನ ಬಟ್ಟೆಗಳನ್ನು ಚೀಟು ಹಾಕಿ ಹಂಚಿಕೊಂಡರು. ಜನರು ನೋಡುತ್ತಾ ನಿಂತಿದ್ದರು. ಅಲ್ಲಿದ್ದ ಮುಖಂಡರು ಯೇಸುವನ್ನು ಮೂದಲಿಸುತ್ತಾ, ಇವನು ಇತರರನ್ನು ರಕ್ಷಿಸಿದ, ಇವನು ದೇವರಿಂದಲೇ ಅಭಿಷಿಕ್ತನಾದ ಲೋಕೋದ್ಧಾರಕನು, ಮತ್ತು ಅವರಿಂದಲೇ ಆಯ್ಕೆಯಾದವನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಎಂದರು. ಸೈನಿಕರು ಮುಂದೆ ಬಂದು ಹುಳಿರಸವನ್ನು ಅವರತ್ತ ಒಡ್ಡಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೋ ಎಂದು ಅಣಕಿಸುತ್ತಿದ್ದರು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶಿಲುಬೆಯಾತನೆಯ ಕೊನೆಯ ಮಾತುಗಳು. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಸ್ನೇಹದ ಯೋಜನೆಯಲ್ಲಿ ಯೇಸುವಿನ, ದೇವಪುತ್ರನ ಜನನ ಒಂದು ವಿಶಿಷ್ಟ ಚಾರಿತ್ರಿಕ ಘಟನೆ. ಯೇಸುವಿನ ಬಾಲ್ಯತನ, ಅವರ ಜೀವನ, ಅವರ ಶಿಲುಬೆಯ ಮರಣ ನಮ್ಮನ್ನು ಮೋಕ್ಷದ ದಾರಿಗೆ, ದೇವರಲ್ಲಿಗೆ ಕೊಂಡೊಯ್ಯಲು ಸಾಧ್ಯವಾಯಿತು. ಪ್ರಭು ಯೇಸುವಿನ ಮರಣಯಾತನೆ ಕೊನೆ ಗಳಿಗೆ ಘಟ್ಟಗಳು ನಮ್ಮ ಜೀವನಕ್ಕೆ ದೇವಪ್ರೀತಿಯ ರಹಸ್ಯಗಳನ್ನು, ದೇವಪ್ರೀತಿಯ ಆಳವನ್ನು ಪ್ರಕಟಪಡಿಸುತ್ತವೆ. ಪ್ರಭು ಯೇಸು ಶಿಲುಬೆಯಲ್ಲಿ ನುಡಿದ ಒಂದು ಮಾತು, ಪಿತನೇ, ಇವರನ್ನು ಕ್ಷಮಿಸು, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು. ಸಾಮಾನ್ಯವಾಗಿ ಪ್ರಿಯರೇ, ಮರಣದ ಸಮಯದಲ್ಲಿ ಮರಣಪ್ಪುವ ವ್ಯಕ್ತಿಯು ತಮ್ಮ ಕುಟುಂಬದ ಪ್ರೀತಿಯ ವ್ಯಕ್ತಿಗಳನ್ನು ನೆನಪಿಸುತ್ತಾರೆ. ಆ ಕುಟುಂಬದಲ್ಲಿ ಆ ಪ್ರೀತಿಯ ವ್ಯಕ್ತಿಗಳು ಹತ್ತಿರ ಇದ್ದರೆ ಖಂಡಿತವಾಗಿ ಅವರ ಜೊತೆಗೆ ಅವರು ಸಂಪರ್ಕಿಸುವ, ಸಂಬಂಧ ಇಟ್ಟುಕೊಳ್ಳುವ ಕ್ಷಣಗಳು ಅತಿ ಅಮೂಲ್ಯ ಕ್ಷಣಗಳು. ಸಾಯುವ ಮುಂಚೆ ಆ ವ್ಯಕ್ತಿ, ಸಾಯುವ ವ್ಯಕ್ತಿ ಕುಟುಂಬದಲ್ಲಿ ಯಾರ ಹತ್ರ ಯಾರೆಲ್ಲರ ಜೊತೆಗೆ ಮಾತನಾಡಿದರು, ಆ ಕೊನೆಯ ಮರಣದ ಘಟ್ಟ ಹೇಗೆ ತಲುಪಿತು ಎಂಬುದರ ಬಗ್ಗೆ ನಾವು ವಿಚಾರಿಸ್ತೇವೆ. ಅದೇ ಕುಟುಂಬದ ವ್ಯಕ್ತಿ ಒಂದು ವೇಳೆ ಹೊರದೇಶದಲ್ಲಿ ಅಥವಾ ದೂರದಲ್ಲಿದ್ದರೆ
ಆ ವ್ಯಕ್ತಿಯು ಸಹ ಕುಟುಂಬಕ್ಕೆ ಪ್ರೀತಿಯ ವ್ಯಕ್ತಿಯಾಗಿದ್ದರೆ ಖಂಡಿತವಾಗಿ ಆ ಸಾಯುವ ವ್ಯಕ್ತಿ ಆ ಕುಟುಂಬದ ಸದಸ್ಯರನ್ನು ನೆನಪಿಸುತ್ತಾರೆ. ದೂರದಲ್ಲಿರುವ ವ್ಯಕ್ತಿ ಬಂದು ಕೇಳುವುದು ಸಾಮಾನ್ಯ, ನನ್ನ ಪ್ರೀತಿಯ ಡ್ಯಾಡಿ ಅಥವಾ ಮಮ್ಮಿ ಸಾಯುವಾಗ ನನ್ನ ಬಗ್ಗೆ ಏನು ಹೇಳಿದರು, ನನ್ನ ನೆನಪು ಹೇಗೆ ತೆಗೆದರು, ಅವರೇನು ಹೇಳಿದರು ಅಂತ ನಾವು ಕೇಳೋದುಂಟು. ಪ್ರಭು ಯೇಸು ಮರಣದಲ್ಲಿ ಶಿಲುಬೆಯ ಮರಣ ಅಪ್ಪುವ ಮುನ್ನ ಅವರ ಚಿಂತನೆ ಪಾಪಿಷ್ಟರ ಪರವಾಗಿ, ವೈರಿಗಳ ಪರವಾಗಿ ಮತ್ತು ಕೊನೆಗೆ ಪುಣ್ಯವಂತರ ಪರವಾಗಿತ್ತು. ಅಲ್ಲಿ ಜಮಾಯಿಸಿದ ಜನರು ಯೇಸುವಿನಿಂದ ಇದನ್ನು ಅಪೇಕ್ಷಿಸಿದ್ದಿಲ್ಲ. ಹೆಚ್ಚಾಗಿ ರೋಮನರು ಕ್ರೂರಿಗಳನ್ನು, ವೈರಿಗಳನ್ನು, ಅಪರಾಧಿಗಳನ್ನು, ಘೋರ ಪಾಪ ಮಾಡಿದ ಆರೋಪಿಗಳನ್ನು ಶಿಲುಬೆಗೇರಿಸ್ತಿದ್ರು. ಆದ್ದರಿಂದ ಈ ಶಿಲುಬೆಯ ಮರಣದ ಸಮಯದಲ್ಲಿ ಆ ವ್ಯಕ್ತಿ ಕ್ರೂರವಾಗಿ, ವಿಚಿತ್ರವಾಗಿ ಕೋಪದಿಂದ ಉದ್ರೇಕಗೊಳ್ಳುತ್ತಾ ಚೀರಾಡುತ್ತಿದ್ದ, ಬೊಬ್ಬೆ ಹೊಡೆಯುತ್ತಿದ್ದ, ಶಾಪ ಕೊಡ್ತಿದ್ದ, ಇಂತಹ ವರ್ತನೆಯನ್ನು ಅಲ್ಲಿದ್ದ ಜನರು ಅಪೇಕ್ಷಿಸಿದ್ದರೋ ಏನು. ಆದರೆ ಪ್ರಭು ಯೇಸು ನೆನಪಿಸುವುದು ವೈರಿಗಳನ್ನು ಶಾಂತ ರೀತಿಯಲ್ಲಿ, ಶಾಂತ ಚಿತ್ತ ಮನಸ್ಸಿನಿಂದ ಪ್ರಭು ಯೇಸು ತನ್ನ ವೈರಿಗಳನ್ನು ನೆನಪಿಸ್ತಾರೆ, ಅವರಿಗೋಸ್ಕರ ಪ್ರಾರ್ಥಿಸುತ್ತಾರೆ. ಪಿಲಾತನ ಬಗ್ಗೆ, ಹೆರೋದನ ಬಗ್ಗೆ, ಸೈನಿಕರ ಬಗ್ಗೆ ಯಾರಲ್ಲಿಯೂ ಪ್ರಭು ಯೇಸುಗೆ ದ್ವೇಷ ಇದ್ದಿಲ್ಲ, ಕೋಪ ಇದ್ದಿಲ್ಲ, ಯಾವ ಶಾಪದ ಮಾತು ಇದ್ದಿಲ್ಲ, ಬರೇ ಪ್ರೀತಿಯ, ಕ್ಷಮೆಯ, ಸಮಾಧಾನದ ಮಾತುಗಳು. ಪ್ರಭು ಯೇಸುವು ಶಿಲುಬೆಯಲ್ಲಿ ಸಾಯುವ ಮುಂಚೆ ತನ್ನ ವೈರಿಗಳ ಬಗ್ಗೆ ನೆನಪಿಟ್ಟು ಅವರಿಗೋಸ್ಕರ ಪ್ರಾರ್ಥಿಸುತ್ತಾರೆ, ಪಿತನೇ ಇವರನ್ನು ಕ್ಷಮಿಸು, ತಾವೇನು ಮಾಡುತ್ತಿರುವರೆಂದು ಅವರಿಗೆ ತಿಳಿಯದು, ಇವರು ಅರಿಯರು ಎಂಬುದಾಗಿ ಪ್ರಭು ಯೇಸು ನುಡಿಯುತ್ತಾರೆ. ಪ್ರಭು ಯೇಸು ನೆನಪಿಟ್ಟದ್ದು ಸಾಯುವ ಮುನ್ನ ಪಾಪಿಷ್ಟರನ್ನು. ಪಾಪಿಷ್ಟರ ಬಗ್ಗೆ ಪ್ರಭು ಯೇಸುವಿನ ಚಿಂತನೆ, ಯೋಚನೆ ಇತ್ತು ಸಾಯುವ ಮುಂಚೆ. ಯಾರೆಲ್ಲ ಪಾಪವನ್ನು ಮಾಡಿ ಪ್ರಭು ಯೇಸುವನ್ನು ದೂಷಿಸಿ ಶಿಲುಬೆಯ ಮರಣಕ್ಕೆ ಹಸ್ತಾಂತರಿಸಿದ್ದರು ಅವರೆಲ್ಲರನ್ನು ಪ್ರಭು ಯೇಸು ನೆನಪಿಸಿ ಕ್ಷಮೆ ಕೊಟ್ಟರು. ಪ್ರಿಯರೇ, ಕೊನೆಗೆ ಪ್ರಭು ಯೇಸುವಿಗೆ ಚಿಂತನೆ, ಯೋಚನೆ, ನೆನಪು ಬಂದದ್ದು ಪುಣ್ಯವಂತರ ಬಗ್ಗೆ. ಮೊದಲು ಪುಣ್ಯವಂತರ ಬಗ್ಗೆ ಯೇಸು ನೆನಪಿಟ್ಟುಕೊಳ್ಳಿಲ್ಲ ಅಥವಾ ಯೋಚನೆ ಮಾಡಿಲ್ಲ. ಪ್ರಪ್ರಥಮವಾಗಿ ಅವರ ಪ್ರೀತಿಯ ಆ ಹೊನಲು, ಆ ಪ್ರೀತಿಯನ್ನು ಧಾರೆ ಎರೆದದ್ದು ಅವರು ಪಾಪಿಷ್ಟರಿಗೆ, ವೈರಿಗಳಿಗೆ, ಕೊನೆಯದಾಗಿ ಪುಣ್ಯವಂತರಿಗೆ. ಆ ಪುಣ್ಯವಂತರಲ್ಲಿ ಒಬ್ಬರು ಯೋಹನ್ನ, ಪ್ರಭು ಯೇಸುವಿನ ತಾಯಿ ಮಾತೆ ಮರಿಯಳು, ಹಾಗೂ ಅಲ್ಲಿ ಇರುವ ಯೇಸುವಿನ ಪ್ರೀತಿಯ ಕೆಲವು ವ್ಯಕ್ತಿಗಳು. ಯಾರನ್ನು ಕ್ಷಮಿಸು ಪಿತ ದೇವನೇ ಎಂದು ಯೇಸು ಹೇಳಿದ್ದು. ಪ್ರಿಯರೇ, ಪ್ರಭು ಯೇಸುವಿನ ಕೆನ್ನೆಗೆ ಹೊಡೆದವರನ್ನು, ಪಿಲಾತನನ್ನು, ಸೈನಿಕರನ್ನು, ಪ್ರಭು ಯೇಸುವಿನ ಜೊತೆಗೆ ಶಿಲುಬಿಗೆ ಏರಿದ ಕಳ್ಳರನ್ನು, ಒಬ್ಬ ಕಳ್ಳ ಪ್ರಭು ಯೇಸುವಿನಲ್ಲಿ ಕರುಣೆ ಕೇಳುತ್ತಾನೆ, ದಯೆ ಕೇಳುತ್ತಾನೆ. ಇನ್ನೊಬ್ಬ ಕಳ್ಳನಿಗೆ ಬುದ್ಧಿವಾದ ಹೇಳುತ್ತಾನೆ, ನೀನು ಸಹ ಈ ಯೇಸು ಪ್ರಭುವಿಗೆ ನೀನು ಮೂದಲಿಸ್ತೀಯ, ಅವಮಾನಿಸುತ್ತೀಯ, ನಮಗಾದರೂ ನಮ್ಮ ಪಾಪಗಳಿಗೋಸ್ಕರ ಈ ಶಿಲುಬೆ ಮರಣ. ಆದರೆ ಈ ವ್ಯಕ್ತಿ ಪ್ರಭು ಯೇಸು ಏನು ಅಂತ ಘೋರಾಪರಾಧ ಮಾಡಿಲ್ಲ, ಅಂಥವರನ್ನು ನೀನು
ಮೂದಲಿಸ್ತೀಯಾ? ನಮಗಾದರೂ ನಮ್ಮ ತಪ್ಪಿಗೆ ಬೇಕಾದ ಶಿಕ್ಷೆ ಸಿಕ್ಕಿದೆ. ಪ್ರಭು ಯೇಸುವೇ, ನನಗೆ ಕ್ಷಮೆ ಕೊಡಿ, ನನ್ನ ಮೇಲೆ ದಯೆ ತೋರಿರಿ ಎಂಬುದಾಗಿ ಆ ಕಳ್ಳ ಹೇಳುವಾಗ ಪ್ರಭು ಯೇಸು ಹೇಳುತ್ತಾರೆ, ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿ ಇರುವೆನೆಂದು ನಿಶ್ಚಯವಾಗಿ ಹೇಳುತ್ತೇನೆ ಎಂದರು ಯೇಸು. ಪ್ರಿಯರೇ, ಒಂದು ದಂತಕಥೆ ಹೀಗಿದೆ. ಮಾತೆ ಮರಳು ಯೋಸೇಫ ತನ್ನ ಮಗುವಿನೊಂದಿಗೆ ಯೇಸುವಿನೊಂದಿಗೆ ಪ್ರಯಾಣ ಮಾಡುತ್ತಿರುವಾಗ ಮರುಭೂಮಿಯ ಒಂದು ಸ್ಥಳದಲ್ಲಿ ಒಂದು ಹೋಟೆಲಿಗೆ ಬರುತ್ತಾರೆ. ಆ ಚಿಕ್ಕ ಹೋಟೆಲಲ್ಲಿ ತನ್ನ ಮಗುವಿಗೆ ಸ್ನಾನ ಮಾಡಲೆಂದು ಆ ಹೋಟೆಲ್ನ ಮಾಲಕಿ ಹತ್ರ ಸ್ವಲ್ಪ ನೀರು ಕೇಳುತ್ತಾರೆ ಮಾತೆ ಮರಿಯಳು. ದಂತಕಥೆ ಹೀಗೆ ಮುಂದುವರಿಯುತ್ತದೆ. ಆ ಹೋಟೆಲ್ನ ಮಾಲಕಿಯು ನೀರು ತರುವಾಗ, ಪಾತ್ರೆಯಲ್ಲಿ ನೀರು ಕೊಡುವಾಗ ಹೀಗೆ ಮರಿಯಳತ್ರ ಕೇಳುತ್ತಾರೆ, ಇದೇ ಪಾತ್ರೆಯ ಈ ನೀರಿನಲ್ಲಿ ನಿನ್ನ ಮಗುವಿಗೆ ಸ್ನಾನ ಆದ ನಂತರ ನನ್ನ ಮಗುವನ್ನು ಸಹ ನೀರಿನಲ್ಲಿ ಸ್ನಾನ ಮಾಡಿಸಬಹುದಾ? ನನ್ನ ಮಗುವಿಗೆ ಲೆಪ್ರೆಸಿ, ಕುಷ್ಠರೋಗ ಇದೆ. ಪ್ರಭು ಯೇಸು ಆ ನೀರಿನಲ್ಲಿ ಸ್ನಾನ ಮಾಡಿದ ನಂತರ, ಮಾತೆ ಮರಿಯಳು ಮಗುವಿಗೆ ಸ್ನಾನ ಮಾಡಿಸಿದ ನಂತರ ಅದೇ ನೀರಿನಲ್ಲಿ ಈ ಮಾಲಕಿಯು ತನ್ನ ಕುಷ್ಠರೋಗಿಯ ಮಗುವನ್ನು ಸ್ನಾನ ಮಾಡಿಸ್ತಾರೆ. ಮಗುವಿನ ಕುಷ್ಠರೋಗ ಶಮನವಾಗುತ್ತದೆ, ಅದೇ ಮಗು ಬೆಳೆಯುತ್ತದೆ, ದೊಡ್ಡದಾಗ್ತದೆ. ದಂತಕಥೆ ಹೀಗೆ ಮುಂದುವರಿದು ಕೊನೆಗೊಳ್ಳುತ್ತದೆ ಏನಂದರೆ, ಅದೇ ಮಗು ದೊಡ್ಡಾದ ನಂತರ ಯೇಸುವಿನ ಜೊತೆಗೆ ನೇತಾಡುವ ಕಳ್ಳ ಅಂತ. ಆ ಕಳ್ಳನಿಗೆ ಆ ಮಾತೆ, ಆ ಕಳ್ಳನ ತಾಯಿ ಹೇಳಿದ ಕಥೆ ನೆನಪಂತು ಅಥವಾ ಘಟನೆ ನೆನಪಂತು ಗೊತ್ತಿಲ್ಲ. ಆದರೆ ಅದೇ ಕಳ್ಳ ಇವಾಗ ಆ ಪ್ರಭು ಯೇಸುವಿನ ಕ್ಷಮೆ ಕೇಳುತ್ತಾರೆ, ದಯೆ ಕೇಳುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಮರಣ ಯಾತನೆಯ ಕೊನೆಯ ಗಳಿಗೆಯಲ್ಲಿ ಯೇಸುವನ್ನು ದೇವ ಸಾಮ್ರಾಜ್ಯದ ಸಾಮ್ರಾಟನೆಂದು ಕರೆದ ಏಕೈಕ ವ್ಯಕ್ತಿಯ ಕಳ್ಳ. ಮಗ್ದಲ ಮರಿಯಳಲ್ಲ, ಯೋಹನಲ್ಲ, ಪೇತ್ರ ಅಲ್ಲ, ಬೇರೆ ಯಾವ ವ್ಯಕ್ತಿಯೂ ಅಲ್ಲ, ಮತ್ತೇನೂ ಅಲ್ಲ, ಲೂಕನೂ ಅಲ್ಲ, ಮಾರ್ಕನೂ ಅಲ್ಲ, ಬರೇ ಈ ಕಳ್ಳ, ದೇವ ಸಾಮ್ರಾಜ್ಯದ ಸಾಮ್ರಾಟ, ಯೇಸು ರಾಜ ಎಂಬುದಾಗಿ ಪ್ರಕಟಣೆ ಮಾಡಿದ, ಘೋಷಿಸಿದ ವ್ಯಕ್ತಿ ಈ ಅಪರಾಧಿ. ಎಂಥ ಒಂದು ಅದ್ಭುತ ಪ್ರಿಯರೇ, ಎಂಥ ಒಂದು ವಿಶಿಷ್ಟ ವಾಕ್ಯ, ವಿಶಿಷ್ಟ ಮಾತು ಈ ಕಳ್ಳನ ಬಾಯಿಂದ ಹೊರಬಂತು. ಪ್ರಭು ಯೇಸುವೇ, ನೀನು ನನ್ನನ್ನು ನೆನಪಿಸು, ನೀನು ಸ್ವರ್ಗ ಸಾಮ್ರಾಜ್ಯದಲ್ಲಿರುವಾಗ ನನ್ನ ಮೇಲೆ ದಯೆ ತೋರು, ಕರುಣೆ ತೋರಿಸು. ಹೀಗೆ ಯೇಸುವನ್ನು ಸ್ವರ್ಗ ಸಾಮ್ರಾಜ್ಯದ ಸಾಮ್ರಾಟ ರಾಜನೆಂದು ಘೋಷಿಸಿದ ಈ ವ್ಯಕ್ತಿ ಪ್ರಭು ಯೇಸುವಿನಿಂದ ಅಮೋಘ ಪ್ರೀತಿಯನ್ನು ಸ್ವೀಕರಿಸುತ್ತಾನೆ, ಕರುಣೆಯನ್ನು, ಕ್ಷಮೆಯನ್ನು ಪಡೆಯುತ್ತಾನೆ. ಪ್ರಿಯರೇ, ಯೇಸುವಿನ ಭರವಸೆಯ ಮಾತುಗಳು, ನೀನು ಇವತ್ತೇ ನನ್ನ ಜೊತೆಗೆ ಪರಂಧಾಮದಲ್ಲಿರುವಿ. ಮೋಶೆ, ಯೋನನಿಗೆ, ಮಗ್ದಲ ಮರಿಯಳಿಗೆ ಯೇಸು ಅಂತ ಭರವಸೆ ಕೊಟ್ಟಿಲ್ಲ. ಇಂಥ ಒಂದು ಅದ್ಭುತ, ಅತ್ಯಮೂಲ್ಯವಾದ ಭರವಸೆ ಹಾಗೂ ಆ ಕೊಡುಗೆ ನಿಧಿ ಸಿಕ್ಕಿದ್ದು ಈ ಕಳ್ಳನಿಗೆ. ಸ್ವರ್ಗ ಸಾಮ್ರಾಜ್ಯದ ಸುಖ, ಯೇಸುವಿನ ಜೊತೆಗಿರುವ ಭಾಗ್ಯ, ದೊಡ್ಡ ಭಾಗ್ಯ ಸಿಕ್ಕಿದ್ದು ಬೇರೆ ಯಾವ ಮೋಶೆ, ಯೋನ, ಯೆರೆಮಾಯ ಅಥವಾ ಯಾವ ಮಗ್ದಲ ಮರಿಯಳಿಗೂ ಅಲ್ಲ, ಕೇವಲ ಈ ಯೇಸುವಿನ ಜೊತೆ ಶಿಲುಬೆಯಲ್ಲಿ ನೇತಾಡಿದ ಕಳ್ಳನಿಗೆ. ಪ್ರಭು ಯೇಸುವಿನ ದಯೆ, ಅನುಕಂಪ, ಹಳೆ ಒಡಂಬಡಿಕೆ ಪ್ರವಾದನೆ ನೆನಪಿಗೆ ತಂದು ಕೊಡುತ್ತದೆ. ಪ್ರಿಯರೇ, ನಮಗೆ ಯೆಶಾಯನ ಗ್ರಂಥ ಅಧ್ಯಾಯ 1:18 ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಬನ್ನಿರಿ ಈಗ ವಾದಿಸೋಣ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವುದು. ನೀವು ಮನಪೂರ್ವಕವಾಗಿ ನನಗೆ ವಿಧೇಯರಾದರೆ ಈ ನಾಡಿನ ಸತ್ಫಲವನ್ನು ಸವಿಯುವಿರಿ, ಇದಕ್ಕೊಪ್ಪದೆ ಪ್ರತಿಭಟಿಸಿದ್ದರೆ ಸಾವಿಗೆ ತುತ್ತಾಗುವಿರಿ. ಸ್ವಾಮಿಯಾದ ನಾನೇ ಇದನ್ನು ನುಡಿದಿದ್ದೇನೆ.
ಪ್ರಿಯರು, ಎಷ್ಟು ಒಳ್ಳೆಯ ಸುವಾರ್ತೆಯ ಮಾತುಗಳು, ಶುಭ ಸಂದೇಶ, ಸಿಹಿ ಸಿದ್ಧಿ ಕೊಡುವ ಮಾತುಗಳು. ಬನ್ನಿ ನಾವು ವಾದಿಸೋಣ ಎಂಬುದಾಗಿ ದೇವರೇ ಮಕ್ಕಳನ್ನು ಕರೆಯುತ್ತಾರೆ, ಜನರನ್ನು ಕರೆಯುತ್ತಾರೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವುದು. ಎಂಥ ಒಂದು ಮೋಕ್ಷದಾನ ದೇವರು ಪ್ರಭು ಯೇಸುವಿನ ಮುಖಾಂತರ ಆ ಕಳ್ಳನಿಗೆ ಮಾತ್ರ ಅಲ್ಲ ಪ್ರಿಯರೇ, ನಮಗೂ ನೀಡುವುದು. ಅವರ ಅದ್ಭುತ ಪ್ರೀತಿಯ ಧಾರೆ ಎರೆಯುವಿಕೆಯಿಂದ, ಪ್ರಭು ಯೇಸುವಿನ ಅದ್ಭುತ ಪ್ರೀತಿಯ ಜೀವನದ ನಿರ್ದೇಶನದಿಂದ, ಅವರ ಅಮೂಲ್ಯ ಜೀವದಿಂದ, ರಕ್ತದಿಂದ ನಮಗೆ ಮೋಕ್ಷದಾನ ಸಿಗುತ್ತದೆ. ದೇವರ ಹತ್ರ ಜೀವಿಸುವ ಭಾಗ್ಯ ಸಿಗುತ್ತದೆ. ಪ್ರಭು ಯೇಸುವು ದೇವರ ಪ್ರೀತಿಯ ಸಿಂಚನ. ಪ್ರಭು ಯೇಸುವಿನ ಪ್ರತಿಯೊಂದು ಯಾತನೆ, ಪ್ರತಿಯೊಂದು ಮಾತುಗಳು, ವಾಕ್ಯಗಳು ನಮಗೆ ಭರವಸೆಯನ್ನು, ಮೋಕ್ಷವನ್ನು, ಸ್ವರ್ಗ ಸಾಮ್ರಾಜ್ಯವನ್ನು ನೀಡುತ್ತದೆ. ಪ್ರಭು ಯೇಸು ಒಬ್ಬ ಅಪರಾಧಿಯಾಗಿ ಶಿಲುಬೆಯಲ್ಲಿ ಯಾತನೆ ಪಟ್ಟಿಲ್ಲ. ನೀಜ ಸಂಪೂರ್ಣ ಮನುಷ್ಯರಾಗಿ, ಮಾನವಾತಿಯಾಗಿ, ಮಾನವರಾಗಿ, ಮಾನವತಾವಾದಿಯಾಗಿ ತಮ್ಮ ಜೀವವನ್ನು ನಿಜ ಸ್ವಭಾವವನ್ನು ಶಿಲುಬೆಯಲ್ಲಿ ಪ್ರಕಟಿಸಿದರು. ಅವರ ಕೊನೆಯ ಮಾತುಗಳು ದೇವರ ಸಂಪೂರ್ಣ ಸತ್ವವನ್ನು ನಮಗೆ ತಿಳಿಸುತ್ತದೆ. ದೇವರೆಂದರೆ ನಮ್ಮನ್ನು ಕಾಪಾಡುವವರು, ದೇವರೆಂದರೆ ನಮ್ಮನ್ನು ಕ್ಷಮಿಸುವವರು. ನಾವು ಅವರನ್ನು ಬಿಟ್ಟು ತೊಲಗಿದರು, ದೇವರು ನಮ್ಮನ್ನು ಬಿಟ್ಟು ತೊಲಗುವ ದೇವರಲ್ಲ. ಸಂಪೂರ್ಣವಾಗಿ ಅವರನ್ನು ಮರೆತು ಬಿಟ್ಟರು, ಅವರು ನಮ್ಮನ್ನು ಮರೆಯುವುದಿಲ್ಲ. ಪ್ರಭು ಯೇಸು ಅವರ ಕಷ್ಟ ಮರಣ ಯಾತನೆ ಮುಖಾಂತರ ನಮಗೆ ಈ ಅದ್ಭುತವನ್ನು, ದೇವರ ಪ್ರೀತಿಯ ಮಹಿಮೆಯನ್ನು ಪ್ರಕಟಿಸಿದ್ದಾರೆ. ಪ್ರಭು ಯೇಸುವೇ, ನೀವು ದೇವರ ಕ್ಷಮಾದಾನ. ನಿಮ್ಮ ಅಮೂಲ್ಯವಾದ ಮಾತುಗಳು ನಮಗೆ ಸಮಾಧಾನವನ್ನು, ಸದ್ಗತಿಯನ್ನು ತಂದುಕೊಡುತ್ತವೆ. ಪಿತದೇವರೇ ಅವರೇನು ಮಾಡುತ್ತಾರೆ ಎಂದು ಅವರಿಗೂ ತಿಳಿಯದು. ಅವರಿಗೇನು ತಿಳಿಯದು ಪ್ರಭುವೇ. ಪಿತದೇವರೇ ಅವರೇನು ಮಾಡುತ್ತಾರೆ ಎಂದು ಅವರಿಗೇ ತಿಳಿಯದು. ಅವರನ್ನು ಕ್ಷಮಿಸಿ ಎಂಬುದಾಗಿ ನೀವು ನುಡಿಯುವ ಮಾತುಗಳು ನಮಗೆ ನಿಮ್ಮ ಪ್ರೀತಿಯ ಹಿಂಬಾಲಕರನ್ನಾಗಿ, ನೀವು ತುಳಿದ ಹೆಜ್ಜೆಯಲ್ಲಿ ಸತ್ಯ ನೀತಿ ಜೀವ ಕೊಡುವ ಮಾರ್ಗದಲ್ಲಿ ನಮ್ಮನ್ನು ಕೊಂಡೊಯ್ಯುತ್ತವೆ. ಪ್ರಭು ಯೇಸುವಿಗೆ ಆಗಲಿ ನಮನ, ಆರಾಧನೆ, ಸ್ತೋತ್ರ, ವಂದನೆ.